ಜೀರ್ಣವಾಗೋದೇ ಕಷ್ಟ. ಒಂದು ಸಂಶೋಧನೆ ಪ್ರಕಾರ ಪರೋಟವನ್ನ ಕರಗಿಸುವಂತಹ ಶಕ್ತಿ ಮನುಷ್ಯನ ಶರೀರದಲ್ಲಿ ಇಲ್ವೇ ಇಲ್ಲ. ಸುಸ್ತಾಗಿ ಬಿದ್ದು ಮರಣ ಹೊಂದೋರಲ್ಲಿ ಹೆಚ್ಚಿನವರು ಪರೋಟ ಪ್ರಿಯರು ಅನ್ನೋದು ಕಂಡು ಬಂದಿದೆ. ಇದು ಜೀರ್ಣಕ್ರಿಯೆಗೆ ಅಡ್ಡಿಯನ್ನ ಮಾಡೋದಲ್ಲದೆ ಹೊಟ್ಟೆಯಲ್ಲಿ ಇದು ಕರಗ್ದನೆ ಉಳಿಯುತ್ತೆ. ಇದರಲ್ಲಿ ಜೀರ್ಣಕ್ರಿಯೆಗೆ ಸಹಕರಿಸಬಲ್ಲಂತಹ ಫೈಬರ್ ಅಂಶ ಇಲ್ಲದೆ ಇರೋದೇ ಇದಕ್ಕೆ ಮುಖ್ಯ ಕಾರಣ. ಇವು ಜಠರದ ಒಳಗೆ ಸೇರಿ ನಾನಾ ಇನ್ಫೆಕ್ಷನ್ಗಳಿಗೆ ಕಾರಣವಾಗ್ತವೆ. ಅಲ್ಲಿ ಜಂತುಗಳು ಬೆಳೆದು ಜಠರದ ಆರೋಗ್ಯವನ್ನು ಇವು ಕುಗ್ಗಿಸ್ತವೆ. ವೀಕ್ಷಕರೇ, ಸಿನಿಮಾ ಪೋಸ್ಟರ್ಗಳನ್ನ ಅಂಟಿಸೋದಕ್ಕೆ ಈ ಮೈದಾವನ್ನ ಬಳಸಲಾಗುತ್ತೆ. ಕಾರಣ ಅದು ಗೋಡೆಗೆ ಆ ಪೋಸ್ಟರ್ ಅನ್ನ ಅಷ್ಟು ಭದ್ರವಾಗಿ ಅಂಟಿಸುತ್ತೆ. ಇನ್ನು ಬೇಕರಿಯಲ್ಲಿ ಸಿಗುವಂತಹ ನಿಮ್ಮ ಇಷ್ಟದ ಎಗ್ ಪಪ್ಸ್ ಹಾಗೂ ವೆಜ್ ಪಪ್, ನೂಡಲ್ಸ್ ಮುಂತಾದ ಖಾದ್ಯಗಳಿಗೆ ಬಳಕೆಯಾಗುವಂತ ಇದು ನಮ್ಮ ದೇಹ ಸೇರಿ ಜಠರಕ್ಕೂ ಕೂಡ ಇದೇ ರೀತಿ ಕರಗದೆ ಅಂಟ್ಕೊಳ್ಳುತ್ತೆ. ಹೊಟ್ಟೆಯ ಒಳಗೆ ಬ್ಯಾಕ್ಟೀರಿಯಾಗಳು ವೃದ್ಧಿಯಾಗಿ ನಾನಾ ದೈಹಿಕ ಕಾಯಿಲೆಗಳಿಗೆ ಇವು ದಾರಿಯನ್ನ ಮಾಡಿಕೊಡ್ತವೆ. ಇದರಿಂದ ಹೊಟ್ಟೆ ನೋವು, ಹೃದಯ ಬೇನೆ, ಸ್ತ್ರೀಯರಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ನಂತಹ ಮಾರಿಗಳು ಕೂಡ ಉಂಟಾಗ್ತವೆ. ಮನೆ ಬಳಕೆಯ ಮೈದಾದಿಂದ ಬೊಜ್ಜು ಸೃಷ್ಟಿಯಾಗುತ್ತೆ. ಅದಲ್ಲದೆ ಡಯಾಬಿಟಿಸ್ಗೂ ಕೂಡ ಇದು ಕಾರಣವಾಗುತ್ತೆ. ಹಾಗೂ ಇದರಿಂದ ರಕ್ತದ ಒತ್ತಡದ ತೊಂದರೆ ಕೂಡ ಬಹು ಕಾಮನ್. ದಿನ ನೀವು ಇಂಥ ಜಂಕ್ ಫುಡ್ಗಳನ್ನ ಮನೆಯಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಸೇವಿಸ್ತಾ ಬಂದರೆ ನೀವು ಅನಾರೋಗ್ಯಕ್ಕೆ ಬಲಿಯಾಗೋದು ಖಚಿತ. ನಮ್ಮೆಲ್ಲರ ಜೀವದ ಜೊತೆ ಚೆಲ್ಲಾಟವಾಡ್ತಿರುವಂತಹ ಇಂಥ ತಿಂಡಿಗಳಿಗೆ ಸೂಕ್ತ ಶಾಸ್ತಿ ಮಾಡಬೇಕಾದ್ರೆ ನಾವೆಲ್ಲರೂ ಕೂಡ ಈ ಬಗ್ಗೆ ಜಾಗೃತರಾಗಿ ಇದರ ಸೇವನೆ ಮಾಡೋದು ಮೊದಲು ನಿಲ್ಲಿಸಬೇಕು. ಆಗ ತಾಂತಾನೇ ಸಂಬಂಧಪಟ್ಟವರು ಇದನ್ನ ತಯಾರು ಮಾಡೋದನ್ನ ನಿಲ್ಲಿಸ್ತಾರೆ. ಮೈದಾವನ್ನ ನಾವು ಕೂಡ ಮನೆಯ ಅನೇಕ ತರಹದ ಖಾದ್ಯಗಳಿಗೆ ಇವತ್ತಿಗೂ ಕೂಡ ಎಗ್ಗಿಲ್ಲದೆ ಬಳಸ್ತಾನೆ ಇದ್ದೀವಿ. ಕೆಲವರ ಮನೆಯಲ್ಲಂತೂ ಪ್ರತಿದಿನ ಪೂರಿ, ಚಪಾತಿ ಈ ರೀತಿ ಹಲವು ತಿಂಡಿಗಳಿಗೆ ಬಳಸ್ತಾನೆ ಇರ್ತಾರೆ. ಯಾವುದೋ ಸಭೆ, ಉತ್ಸವ ಹಾಗೂ ಸಮಾರಂಭಗಳ ಸಮಯದಲ್ಲಿ ಮೈದಾದಿಂದ ಮಾಡಿದಂತಹ ಖಾದ್ಯ ಸೇವಿಸಿದ್ರೆ ಹೆಚ್ಚು ಭಯ ಇರೋದಿಲ್ಲ, ಅದರಿಂದ ಹೆಚ್ಚು ಅಪಾಯ ಕೂಡ ಇಲ್ಲ. ಆದರೆ ಪ್ರತಿದಿನ ಮೈದಾದಿಂದ ತಯಾರಾದಂತಹ ಖಾದ್ಯವನ್ನ ನೀವು ಸೇವನೆ ಮಾಡ್ತಿದ್ದೀರಿಂದ್ರೆ ನೀವು ಪ್ರತಿದಿನ ಪ್ರತಿ ಕ್ಷಣ ಸಾವಿಗೆ ಹತ್ತಿರವಾಗ್ತಿದ್ದೀರಿಂದನೇ ಅರ್ಥ. ಈಗಲೂ ಕೂಡ ಕಾಲ ಮಿಂಚಿಲ್ಲ ಎನ್ನುವುದಾದ್ರೆ ಸಾಧ್ಯವಾದಷ್ಟು ಇವತ್ತೇ ಈ ಮೈದಾಗೆ ವಿದಾಯ ತಿಳಿಸಿ. ಅದರಿಂದ ತಯಾರಾದ ಯಾವುದೇ ಖಾದ್ಯವನ್ನು ಕೂಡ ಅಪ್ಪಿ ತಪ್ಪಿ ಸೇವನೆ ಮಾಡಬೇಡಿ. ಹಾಗೂ ನಿಮ್ಮ ಪ್ರೀತಿ ಪಾತ್ರರಿಗೂ, ನಿಮ್ಮ ಸಂಬಂಧಿಕರಿಗೂ ಈ ಒಂದು ಸಂದೇಶವನ್ನು ತಲುಪಿಸಿ ಅವರು ಕೂಡ ಇದರಿಂದ ಎದುರಾಗುವ ಅಪಾಯದಿಂದ ಪಾರ್ ಮಾಡಿ. ಅನೇಕರಿಗೆ ದಿನ ಬೆಳಗಾದ್ರೆ ಕಾಡುವ ಸಮಸ್ಯೆ ಅಂದರೆ ಅದು ಮಲಬದ್ಧತೆ. ಇದಕ್ಕೆ ಕಾರಣ ಅವರು ಸೇವಿಸುವ ಮೈದಾದಲ್ಲಿರುವಂತಹ ಗ್ಲೂಟನಿನ್ ಅಂಶ. ಇದು ಜೀರ್ಣ ಆಗೋಲ್ಲ. ಇದೇ ಕಾರಣಕ್ಕೆ ಅನೇಕರಿಗೆ ಮಲಬದ್ಧತೆ ಉಂಟಾಗೋದು. ಗೋಧಿ ಹಿಟ್ಟಿನ ಖಾದ್ಯವನ್ನು ತಿಂದರೆ ಅವು ಮೋಷನ್ಗೆ ಸಹಕರಿಸ್ತವೆ. ಆದರೆ ಮೈದಾದ ಕತೆ ಹಾಗಲ್ಲ. ಇದೇ ಕಾರಣಕ್ಕೆ ಮೈದಾದ ಪೂರಿ, ಮೈದಾದ ಇತರೆ ಜಂಕ್ ಫುಡ್ಗಳು ಸೇವನೆಗೆ ಎಷ್ಟು ರುಚಿಕರನೋ ಅವು ಅಷ್ಟೇ ಅಪಾಯಕಾರಿ ಕೂಡ. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣವಾಗುವ ಈ ಮೈದಾ ಗೋಧಿ ಹಿಟ್ಟಿನ ರಿಫೈನ್ಡ್ ವಸ್ತು ಮಾತ್ರ. ಇದನ್ನ ತೆಳು